ಹಾಯ್ ಹಲೋ, ಎಲ್ಲರಿಗೂ ನಮಸ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ಘಮ ಘಮ ಅಂತ ರುಚಿ ರುಚಿಯಾಗಿ ಮಾಡೋ ಅಂಥ ತಿಳಿ ಸಾಂಬಾರು, ಫಟಾಫಟ್ ಅಂತ ಮಾಡೋ ಅಂಥ ತಿಳಿ ಸಾಂಬಾರನ್ನ ಈ ಪೌಡರ್ನ ಯೂಸ್ ಮಾಡಿ ಮಾಡಿದ್ರೆ ತುಂಬಾ ರುಚಿಯಾಗಿ ಟೇಸ್ಟ್ ಅಂತ ಸಕ್ಕತ್ತಾಗಿ ಬರುತ್ತೆ. ಸೊ ಈ ಪೌಡರ್ ಯಾವ ರೀತಿ ಮಾಡೋದಂತ ನೋಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ವೆಲ್ಕಮ್ ಬ್ಯಾಕ್ ಟು ಶ್ರೀಗಂಧ ಲಾಗ್. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಬಿಡಿ, ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸೊ ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿದ್ರೆ ತುಂಬಾ ಥ್ಯಾಂಕ್ಸ್. ಸೊ ಫಸ್ಟಿಗೆ ನಾನು ಬೇಳೆನ ತೊಳೆದಿಟ್ಕೊಂಡಿದ್ದೀನಿ, ಒಂದು ಕಪ್ಪಷ್ಟು ಬೇಳೆ ತೊಳೆದಿಟ್ಕೊಂಡು ಕುಕ್ಕರಲ್ಲೇ ಬೇಯಿಸ್ಕೊತಾ ಇದ್ದೀನಿ. ಸೊ ಅದಕ್ಕೆ ಎರಡು ದೊಡ್ಡ ಟೊಮೊಟೊನ ನಾನು ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಾಗುತ್ತೆ. ಸೊ ಅದಕ್ಕೆ ಬೇಳೆನ ಬೇಯಿಸ್ಕೊಳ್ಳೋಕೆ ಇಟ್ಟಿದ್ದೀನಿ. ಸೊ ಅದಕ್ಕೆ ಬೇಕಾದಂಥ ಪೌಡರ್ನ ಮಾಡ್ಕೊಳ್ಳೋಣ, ಬನ್ನಿ. ನಾನಿಲ್ಲಿ ಎರಡು ಸ್ಪೂನಷ್ಟು ಧನಿಯನ ತೊಗೊಂಡಿದ್ದೀನಿ. ಧನಿಯನ ಕೆಂಪಗೆ ಆಗೋಗೆ ನಾನು ಹುರ್ಕೊತಾ ಇದ್ದೀನಿ, ಅಂದರೆ ಫ್ರೈ ಮಾಡ್ಕೊತಾ ಇದ್ದೀನಿ. ಧನಿಯನ ಕಪ್ಪಗಾಗೋಗೆ ಫ್ರೈ ಮಾಡ್ಕೋಬೇಡಿ, ಕೆಂಪಗೆ ಫ್ರೈ ಮಾಡಿಕೊಂಡ್ರೆ ಸಾಕು. ಸೊ ಇದೆಲ್ಲ ಫ್ರೈ ಮಾಡ್ಕೊಂಡಾದಮೇಲೆ ನೆಕ್ಸ್ಟ್ ಒಂದು ಸ್ಪೂನಷ್ಟು ನಾನು ಜೀರಿಗೆ ತೊಗೊಂಡಿದ್ದೀನಿ. ಎರಡು ಸ್ಪೂನ್ ಧನಿಯಾಗೆ ಒಂದು ಸ್ಪೂನ್ ನಾನು ಜೀರಿಗೆ ತೊಗೊಂಡಿದ್ದೀನಿ. ಸೊ ಜೀರಿಗೆನೂ ಕೂಡ ಕೆಂಪಗಾಗೋಗೆ ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ನೋಡಿ, ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು. ಈಗ ನಾನು ಒಂದು ಕಾಲು ಸ್ಪೂನಷ್ಟು ಮೆಂತ್ಯ ತೊಗೊಂಡಿದ್ದೀನಿ. ಸೊ ಮೆಂತ್ಯನ ಕಾಲು ಸ್ಪೂನು ಸಾಕಾಗುತ್ತೆ ಇದಕ್ಕೆ. ಇವಾಗ ಬಂದುಬಿಟ್ಟು ನಾನು ಒಂದು ಸ್ಪೂನಷ್ಟು ಪೆಪ್ಪರ್ ತೊಗೊಂಡಿದ್ದೀನಿ. ಇಲ್ಲಿ ನಾನು ಪೆಪ್ಪರ್ನ ಕೂಡ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಪೆಪ್ಪರ್ದು ಅದೇನು ಅರೋಮಾ ಇರುತ್ತೆ, ಅದು ಫ್ಲೇವರು ಚೆನ್ನಾಗಿ ಬರುತ್ತೆ. ಸೊ ಅದು ಜಾಸ್ತಿ ಫ್ರೈ ಮಾಡ್ಕೊಳ್ಳೋಬೇಡ, ಅದು ಸ್ವಲ್ಪ ಸಿಡಿಯುತ್ತೆ. ಆ ಥರ ಫ್ರೈ ಮಾಡಿಕೊಂಡ್ರೆ ಸಾಕು. ಇಲ್ಲಿ ಬಂದುಬಿಟ್ಟು ನಾನು ಒಂದು 4 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಳ್ತಿದ್ದೀನಿ. ಇದು ಜಾಸ್ತಿ ಖಾರ ಇರೋದಿಲ್ಲ, ಸ್ವಲ್ಪ ಟೇಸ್ಟ್ ಕೊಡುತ್ತೆ, ಅದರಿಂದ ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಕಲರ್ ಕೊಡುತ್ತೆ, ಅದಕ್ಕೋಸ್ಕರ 4 ಮೆಣಸಿನ್ಕಾಯಿ ತೊಗೊಳ್ತಾ ಇದ್ದೀನಿ. ಪೆಪ್ಪರ್ ತೊಗೊಳೋದ್ರಿಂದ ಅಷ್ಟು ತೊಗೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ, ಅದು ದಪ್ಪ ಆಗೋರಿಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಯಾವುದನ್ನು ಥಿಂಗ್ಸನ್ನ ಬ್ಲ್ಯಾಕ್ ಆಗೋಂಗೆ ಫ್ರೈ ಮಾಡ್ಕೋಬೇಡಿ. ನೋಡಿ, ನಮ್ಮ ಮೆಣಸಿನ್ಕಾಯಿ ಈ ರೀತಿ ಮುರಿಯೋಗಿ ಫ್ರೈ ಮಾಡಿಕೊಟ್ರೆ ಸಾಕು. ಸೊ ಇದನ್ನೆಲ್ಲ ಅದನ್ನು ತಣ್ಣಗಾದಮೇಲೆ ನೀವು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ತುಂಬ ಸಣ್ಣಗೆ ಪೌಡರ್ ಮಾಡ್ಕೊಳ್ಳಿ, ಅವಾಗ ಸಾರಲ್ಲಿ ಹಾಕ್ದಾಗ ಅಂದರೆ ಸಾಂಬಾರಲ್ಲಿ ಹಾಕ್ದಾಗ ನೀಟಾಗಿ ಮಿಕ್ಸ್ ಆಗುತ್ತೆ. ಇಲ್ಲಿ ಬಂದುಬಿಟ್ಟು ನಾನು ಬೆಳ್ಳುಳ್ಳಿ ಒಗ್ಗರಣೆಗೆ ಅಂತ ಒಂದು 24 ತೊಗೊಂಡಿದ್ದೀನಿ. ಇದನ್ನು ಜಜ್ಜಿಬಿಟ್ಟು ನೀವು ತೊಗೋಬೇಕಾಗುತ್ತೆ. ಇಲ್ಲಿ ಬಂದುಬಿಟ್ಟು ಇವಾಗ ಪೌಡರ್ ಮಾಡ್ಕೊಂಡಿದ್ದಾಯಿತು. ಇವಾಗ ಸಾಂಬಾರ್ಗೆ ಒಗ್ಗರಣೆ ಹಾಕ್ಕೊಳ್ಳೋಕೆ ಅಂತ ನಾನು ಕಡಾಯಿಲಿ ಒಂದು 2 ಟೇಬಲ್ಸ್ಪೂನಷ್ಟು ನಾನು ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಯಾಳಿಗೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಈ ಸಾಸಿವೆ ಎಲ್ಲ ಹಾಕ್ಕೊಂಡಾದ್ಮೇಲೆ ಅದು ಸಿಡ್ದಾದಮೇಲೆ ಹಿಂಗನ್ನು ಹಾಕೋಬೇಕು. ಹಿಂಗನ್ನು ಯಾವುದೇ ಕಾರಣಕ್ಕೂ ತಿಳಿ ಸಾಂಬಾರ್ಗೆ ಮಿಕ್ಸ್ ಮಾಡೋಗಿಲ್ಲ, ಅದು ನಿಮಗೆಲ್ಲ ಗೊತ್ತೇ ಇದೆ. ಸೊ ಹಿಂಗನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ, ಅದರ ಫ್ಲೇವರು ತಿಳಿ ಸಾಂಬಾರ್ಗೆ ತುಂಬ ಟೇಸ್ಟ್ ಕೊಡುತ್ತೆ. ಸೊ ಅದಕ್ಕೆ ಹಿಂಗನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಗ್ಯಾಸ್ಟ್ರಿಕ್ ಇದ್ದರೆ ಅವಾಯ್ಡ್ ಆಗುತ್ತೆ. ಹಿಂಗನ್ನು ಹಾಕಿದ್ಮೇಲೆ ಎಣ್ಣೆಲಿ 1 ಸೆಕೆಂಡ್ ಬಿಡಿ. ಸೊ ಅದೆಲ್ಲ ಹಾಕಿದ್ಮೇಲೆ ನಾವು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿನ ನಾನು ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿನ ಎಣ್ಣೆಲಿ ನೀಟಾಗಿ ಫ್ರೈ ಮಾಡಿ, ಅದು ಫ್ರೈ ಮಾಡಿದಷ್ಟು ಕೆಂಪಗೆ, ಅಂದರೆ ಕೆಂಪಗೆ ನೀಟಾಗಿ ಫ್ರೈ ಮಾಡಿ, ಅದು ಫ್ರೈ ಮಾಡಿದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮತ್ತು ಕರಿ ಲೀವ್ಸ್ ಕೂಡ ಹಾಕ್ತಾ ಇದ್ದೀನಿ. ಈ ಕರಿ ಲೀವ್ಸ್ ಮತ್ತು ಬೆಳ್ಳುಳ್ಳಿ ಎರಡು ತಿಳಿ ಸಾಂಬಾರ್ಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ, ಜೊತೆಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಇದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಜೊತೆಗೆ ಇವಾಗ ನಾನು ಒಗ್ಗರಣೆಗೆ ಕೂಡ ಒಂದು 2 ಮೆಣಸಿನಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲದನ್ನು ಸ್ವಲ್ಪ ಎಣ್ಣೆಯಲ್ಲಿ ನೀಟಾಗಿ ಬಾಡಿಸ್ಕೊಳ್ಳಿ. ನೋಡಿ, ಎಷ್ಟು ಚೆನ್ನಾಗಿ ಕೆಂಪಗೆ ಫ್ರೈ ಆಗಿದೆ ಅಲ್ವಾ ಎಲ್ಲದು. ಕರಿ ಲೀವ್ಸ್ ಕೂಡ ಗರಿಗರಿಯಾಗಿ ಫ್ರೈ ಆಗಿದೆ. ಸೊ ಈ ಥರ ನೀವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ. ಇದೆಲ್ಲ ಹಾಕೊಂಡಾದ್ಮೇಲೆ ನಾವು ಬೇಯಿಸ್ಕೊಂಡಿರೋಂಥ ಬೇಳೆಯ ಕಟ್ಟನ್ನು, ನೀರನ್ನು ನಾನು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಬಾಯ್ಲ್ ಆಗೋ ಟೈಮಲ್ಲಿ ನಾನು ಬೇಳೆ ತೆಗೆದಿಟ್ಕೊಂಡಿದ್ದೆ, ಆ ಬೇಳೆನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಬೇಳೆ ಪೂರ್ತಿ ಪೇಸ್ಟ್ ಥರ ಆಗಬೇಕು ಅಂದರೆ ಮಿಕ್ಸಿಗೆ ಹಾಕ್ಕೊಳ್ಳಿ, ಇಲ್ಲ ಬೇಳೆ ಊಟ ಮಾಡ್ಬೇಕಾದ್ರೆ ಬಾಯಿ ಸಿಗಬೇಕು ಅಂದರೆ ಸ್ವಲ್ಪ ತರಿತರಿಯಾಗಿ ನೀವು ಸಾಂಬಾರ್ಗೆ ಮಿಕ್ಸ್ ಮಾಡ್ಕೋಬೋದು. ಇವಾಗ ನಾನು ಬಂದುಬಿಟ್ಟು ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ನಾನು ಮಿಕ್ಸಿ ಮಾಡ್ಕೊಂಡಿರೋಂಥ ಪೌಡರ್ನ ಒಂದು 2 ಟೇಬಲ್ಸ್ಪೂನಷ್ಟು ನಾನು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಸಾಂಬಾರ್ ಥಿಕ್ನೆಸ್ಸಿಗೆ ತಕ್ಕ ಹಾಗೆ ನೀವು ಈ ಪೌಡರ್ನ ಮಿಕ್ಸ್ ಮಾಡ್ಕೋಬೋದು. ಈ ಪೌಡರ್ನ ಹಾಕೋದ್ರಿಂದ ಅಡಿಷ್ನಲ್ ಟೇಸ್ಟು ನಿಮಗೆ ಸಿಗುತ್ತೆ. ಸೊ ಇವಾಗ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಮಿಕ್ಸ್ ಮಾಡಿಕೊಂಡು ಇವಾಗ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಈಗ ಬಂದುಬಿಟ್ಟು ನಾನು ಹುಣಸೆ ಹುಳಿನ ಒಂದು ನಿಂಬೆಹಣ್ಣಿನ ಸಣ್ಣ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹುಳಿ ನೆನೆಸಿಟ್ಕೊಂಡಿದ್ದೆ, ಅಷ್ಟು ಹುಳಿನ ನೀರು ತೆಗೆದಿಟ್ಕೊಂಡು ನೀರನ್ನು ಮಾತ್ರ ನಾನು ಹಾಕ್ತಾ ಇದ್ದೀನಿ. ಈ ಹುಣಸೆ ಹುಳಿ ಮತ್ತು ಬೆಲ್ಲ ಹಾಕೋದ್ರಿಂದ ಸಾಂಬಾರಲ್ಲಿ ಆ ಸಿಹಿ ಮತ್ತು ಹುಳಿ ಮತ್ತು ಖಾರ ಉಪ್ಪು ಎಲ್ಲ ಮಿಕ್ಸ್ ಆಗೋದ್ರಿಂದ ಸಾರು ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಇದೆಲ್ಲ ಆದಮೇಲೆ ಒಂದು ಕುದಿಯೋಕ್ಕೆ ಬಿಡಬೇಕಾಗತ್ತೆ, ಅಂದರೆ ಬಾಯ್ಲ್ ಆಗೋಕ್ಕೆ ಬಿಡಬೇಕಾಗತ್ತೆ. ಈಗ ಫೈನಲಾಗಿ ನಮ್ಮದು ಸಾಂಬಾರ್ಗೆ ಕಾಯಿತುರಿನ ಮೇಲೆ ಉದುರಿಸ್ಬೇಕಾಗತ್ತೆ. ಲಾಸ್ಟಲ್ಲಿ ನೀವು ಕಾಯಿತುರಿ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇದು ನೀವು ಸ್ಕಿಪ್ ಮಾಡಿದ್ರೆ ಮಾಡ್ಬೋದು, ಕಾಯಿ ಇಷ್ಟ ಇಲ್ದಿರೋರು ಮಾತ್ರ. ಬಟ್ ಕಾಯಿ ಇದ್ದರೆ ಡೆಫಿನೆಟಾಗಿ ಕಾಯಿ ಹಾಕ್ಕೊಳ್ಳಿ, ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಫೈನಲಾಗಿ ನಮ್ಮದು ತಿಳಿ ಸಾಂಬಾರು ಈ ರೀತಿಯಾಗಿ ರೆಡಿಯಾಗಿತ್ತು. ತಿನ್ನೋದಕ್ಕೆ ಮಾತ್ರ ಸೂಪರಾಗಿತ್ತು. ಯಾವುದೇ ಕಾರಣಕ್ಕೂ ಮಿಸ್ ಮಾಡಿದ್ರೆ ಟ್ರೈ ಮಾಡಿ ಈ ಪೌಡರ್ನ ಯೂಸ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಬಿಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಥ್ಯಾಂಕ್ ಯು.